ಒಂದೂವರೆ ಲಕ್ಷ ವರದಕ್ಷಿಣೆ ಮತ್ತೆ 13 ಪೌಂಡ್ ಬಂಗಾರ ಮತ್ತೆ ಅವನಿಗೆ ಒಂದು ಬ್ರಾಸ್ಲೇಟ್ ಒಂದು ಎಂಗೇಜ್ಮೆಂಟಿಗೆ ಉಂಗುರ ಹಾಕಿದ್ದೇವೆ ಮತ್ತೆ ಮತ್ತೆ ಪುನಃ ಹಣತ ಅಂತ ಹೇಳಿ ಯಾವಾಗೂ ತೊಂದರೆ ಕೊಡ್ತಾ ಇದ್ರು ಅವಾಗ ಹಣ ಇರಲಿಲ್ಲ ಮದುವೆ ಮಾಡಿ ಎಲ್ಲ ಸಾಲ ಆಗಿತ್ತಲ್ಲ ಮತ್ತೆ ನನ್ನ ಚಿನ್ನ ಅಡ ಇಟ್ಟು ಹಣ ತಂದು 90,000 ಕೊಟ್ಟಿದ್ದೇವೆ ಮತ್ತೆ ಪುನಃ ಮತ್ತು ಸಹ ಈಗ ಹಣ ಬೇಕು ಅಂತಿದ್ದ ನಮ್ಗೆ ಯಾವಾಗೂ ಟಾರ್ಚರ್ ಕೊಡ್ತಾ ಇರ್ತಾನೆ ಹೆಂಡತಿಗೆ ಅವಳು ಎಂಥದ್ದು ಹೇಳ್ತಿರ್ಲಿಲ್ಲ ಅಂದ್ರೆ ಅವನು ಯಾವಾಗೂ ನನಗೆ ಇದು ಇದ್ ಮಾಡ್ತಾನೆ ಒಂದಕ್ಕೆ ಎರಡು ಹೊಡಿತಾ ಇರ್ತಾನೆ ಕುಡ್ಕೊಂಬಂದ ಅಂತಂದು ಫೋನಲ್ಲಿ ಹೇಳ್ತಾ ಇದ್ಲು ನೇಣು ಹಾಕೊಂಡಿದ್ದು ಏನಿಲ್ಲ 12:30 ನಾವು ಬೈಂದೂರಿಗೆ ಹೋಗಿತ್ತು ಪೂಜೆ ಮುಗಿಸಿ ಬರುವಾಗ ನೀನು ಎಲ್ಲಿ ಹೋಗ್ತೀರಿ ಕೇಳ್ರೆ ನಾವು ಬೈಂದೂರಿಗೆ ಹೋಗ್ತಾ ಇದ್ದೇವೆ ಜಸ್ಟ್ ಇದು ಮಾಡ್ಬೇಕಷ್ಟೇ ಈಗ ಇನ್ನು ಹೋಗಿ ಊಟ ಮಾಡ್ಬೇಕಂತ ನಾನು ಅಡುಗೆ ಮಾಡಿದ್ದೇನೆ ಈಗ ಊಟ ಆಗ್ಬೇಕಷ್ಟೇ ಅಂತ ಹೇಳಿ ಮತ್ತೆ ಮಗುವಿಗೆ ಏನು ಒಂಚೂರು ಬಿದ್ದು ಗಾಯ ಆಗಿತ್ತು ಅದಕ್ಕೆ ಗಂಡ ಬೈತಿದ್ದಾನೆ ಅಂತ ಹೇಳಿ ಸಹ ಫೋನಲ್ಲಿ ಹೇಳ್ತಿದ್ರು ಅವನು ಸೂಸೈಡ್ ಮಾಡ್ಕೊಂಡಿಲ್ಲ ಕೊಲೆನೆ ಅದು ಹೌದು ಗಂಡನೇ ಕೊಂದಿದ್ದು ನಾನು ಲಾಸ್ಟ್ ಅಂದ್ರೆ ಶನಿವಾರವರೆ ನಮ್ಮ ಜೊತೆಲ್ಲ ಇದ್ಲಲ್ಲ ಮತ್ತೆ 12:30 to 11:00 ಒಂದು ಫೋನ್ ಬಂದಿತ್ತು ಫೋನಲ್ಲಿ ಒಂದು ಮಾತಾಡಿದ್ದೇವೆ ನನ್ನ ಮಗಳು ಇಲ್ಲ ಮನೆಯವರು ಅಲ್ಲ ಅದು ನೆರೆಮನೆಯವ್ರ ಮಾವನ ಮಗನ ಬಾವನ ಮಗನ ಗೊತ್ತಿಲ್ಲ ಉಮೇಶ ಅನ್ನೋರು ಫೋನ್ ಮಾಡಿ ಹೇಳಿದ್ರು ನಿಮ್ಮ ಮಗಳಿಗೆ ಮಾನಸಿಕವಾಗಿ ಎಂಥದೋ ಆಸ್ಪತ್ರೆ ಹಾಕಿದೆ ಬನ್ನಿ ಅಂದ್ರು ಆಮೇಲೆ ನಾನು ನನ್ನ ಅಕ್ಕ ಹೋಯ್ತ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗೋಗಿ ಹೆಣ್ಣನು ಇಲ್ಲ ಏನು ಇಲ್ಲ ಅವರೆಲ್ಲ ಹೆರ್ಗಿದ್ರು ಹೆರ್ಗಿರುವಾಗ ಪುನಃ ಇಂಥ ಕಡೆ ತಗೊಂಡೋಗಿದೆ ಅಂತ ಅವರು ಹೇಳಲಿಲ್ಲ ಆದರೆ ನಾವು ಬಂದು ಕೂಡ ಪುನಃ ಮನೆ ಬಂತು ಮನೆ ಬರುವಾಗ ಇನ್ನೇನು ಮಾಡೋದು ಅಂತ ಹೇಳಿ ಯಾರನ್ನಾರು ಕರ್ಕೊಂಡು ಹೋಗ್ತೇನೆ ಅಂತ ಅಕ್ಕನ ಮನೆ ಹೋದೆ ಹೋಗುವಾಗ ಪುನಃ ಹೇಳಿದ್ರು ನಾನು ಶಾಸ್ತ್ರಾಂದ ಮೇಲೆ ಮುಂದೆ ಹೋಗಾಗಿದೆ ಮಣಿಪಾಲದಲ್ಲಿ ಇಡುದು ಕರ್ಕೊಂಡು ಹೋಗೋದಂತ ತೋರಿಸ್ಲಿಕ್ಕೆ ಇಲ್ಲ ಆಗೋದಿಲ್ಲ ಅಂತೇಳಿ ಹೇಳಿದ್ರು ಅಂದು ಅದೇ ನನ್ನ ತಂಗಿ ಮದುವೆ ಆಗೋ ಟೈಮಲ್ಲಿ ಅವರ ಮನೆಯವರೆಲ್ಲ ಬಂದು ಮಾತುಕತೆ ಮಾಡಿದರು ಅವರು ಕೂಡ ನಾವು ಮನೆಯವರೆಲ್ಲರೂ ಇದ್ದರು ಅವರು ಡೌರಿ ಅಂತ ಹೇಳಿ 1.5 lakh ಮತ್ತು ಅವರು ಜಾಸ್ತಿ ಕೇಳಿದರು ಬಟ್ ಲಾಸ್ಟಿಗೆ 1.5 lakh ಮತ್ತು 13 ಪವನಿಗೆ ಒಪ್ಕೊಂಡಿದ್ರು ನಾವು ಅದರ ಪ್ರಕಾರ ಅವರು ಹೇಳಿದ ಪ್ರಕಾರ ಇರಲಿ ಅಂತ ಹೇಳಿಕೊಂಡು 1.5 lakh ನಗದು ಮತ್ತು 13 ಪವನ್ ಚಿನ್ನವನ್ನು ಅವರಿಗೆ ನಿಶ್ಚಿತಾರ್ಥ ದಿನ ಕೊಟ್ಟಿದ್ದೇವೆ ಮತ್ತು ಮದುವೆಗೆ ಒಂದು 2-3 ದಿನ ಇರೋ ಮೊದಲು ರಾಘವೇಂದ್ರನವರು ಮತ್ತೆ ಫೋನ್ ಮಾಡಿ ನನಗೆ ಬ್ರಾಸ್ಲೈಟ್ ಬೇಕು ನನ್ನ ಪ್ರೆಸ್ಟೀಜ್ ಪ್ರಶ್ನೆ ನನಗೆ ಮರ್ಯಾದೆ ಹೋಗುತ್ತೆ ಬ್ರಾಸ್ಲೈಟ್ ಹಾಕಲೇಬೇಕಂತ ಹೇಳಿದರು ಅದಕ್ಕೆ ನಮಗೆ ಏನು ಮಾಡಲಿಕ್ಕಿಲ್ಲ ಮದುವೆ 2-3 ದಿನವಾಗಿ ಏನು ಮಾಡಲಿಕ್ಕಿಲ್ಲ ಆಬ್ವಿಯಸ್ಲಿ ಹಾಕಲೇಬೇಕಾಯಿತು ಆಮೇಲೆ ಅದಲ್ಲದೆ ನನಗೆ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು ಗ್ರ್ಯಾಂಡ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗೀಗಂತೆಲ್ಲ ತುಂಬ ಇದು ಮಾಡಿ ಇದು ಹೇಳಿದರು ಆಮೇಲೆ ಅಟ್ಲೀಸ್ಟ್ ಒಂದೇ ತಂಗಿ ಇರೋದಲ್ಲ ಚೆನ್ನಾಗಿ ಮಾಡಬೇಕಂತ ಕಷ್ಟನೋ ಇದು ಅಂತ ಹೇಳ್ಕೊಂಡು ಒಂದು ಚೆನ್ನಾಗಿ ಮಾಡಿದ್ದೆವು ಹಾಗೆ ಒಂದು 9 ತಿಂಗಳು ಚೆನ್ನಾಗಿದ್ದರು 9-10 ತಿಂಗಳು ಚೆನ್ನಾಗಿದ್ದರು ಆಮೇಲೆ ಮತ್ತೆ ತಂಗಿಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ 1.5 lakh ಬೇಕು ಕಮಿಟ್ಮೆಂಟ್ ಇದೆ ನನಗೆ ಸ್ವಲ್ಪ ಇದಾಗ್ತದೆ ಅಣ್ಣನ ಹತ್ರ ಹೇಳು ಇಲ್ಲಾಂದರೆ ಅಮ್ಮನ ಹತ್ರ ಹೇಳು ಅಂತ ಹೇಳ್ಕೊಂಡು ಹೆರೇಜ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ದು ಆ್ಯಕ್ಚುಲಿ ಮದುವೆದು ಸಾಲನೇ ತುಂಬ ಇತ್ತು ಆ ಟೈಮಲ್ಲಿ 1.5 lakh ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಿತ್ತು ಆಮೇಲೆ ಅವರು ಇಲ್ಲಾಂದರೆ ನಿನ್ನನ್ನು ಮನೆಗೆ ತಗೊಂಡೋಗ್ಬಿಡ್ತೀನಿ ಅಂತ ಜ್ಯೋತಿನ ಅಂತ ಹೇಳ್ತಿದ್ರು ಆಮೇಲೆ ನಾವು ತಾಯಿಯ ಚಿನ್ನವನ್ನು ಇಟ್ಟು ಒಂದು 90,000 ತೊಗೊಂಡೋಗಿ ಅವರಿಗೆ ಕೊಟ್ಟಿತ್ತು ಆಮೇಲೆ ಚೆನ್ನಾಗಿದ್ದರು ಆಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ದು ಆಮೇಲೆ ಮತ್ತೆ ಕುಡ್ಕೊಂಡು ಬರೋದು ಬೆಲ್ಟಲ್ಲಿ ಹೊಡೆಯೋದು ಮತ್ತು ಅವಾಚಿ ಶಬ್ದದಿಂದ ಎಲ್ಲ ಅಣ್ಣಂದಿರಿಗೆ ಬೈಯೋದು ಇದೇ ಡೈಲಿ ಮಾಡ್ತಿದ್ರು ಬೈಯೋದು ಗೀಯೋದು ಇದೇ ಡೈಲಿ ಆಗ್ತಾಯಿತ್ತು ಆಮೇಲೆ ಮೀನ್ ಟೈಮಲ್ಲೂ ಹೇಳ್ತಿದ್ರು ನಿನ್ನನ್ನು ತೊಗೊಂಡೋಗಿ ಬಿಡ್ತೀನಿ ದುಡ್ಡು ತೊಗೊಬಾ ದುಡ್ಡು ತೊಗೊಬಾ ಅಂತ ಹೇಳ್ಕೊಂಡು ಹೀಗೆ ಮಾಡ್ತಾಯಿದ್ರು ಲಾಸ್ಟ್ 1 ತಿಂಗಳ ಹಿಂದೆ ಅವರಿಬ್ಬರು ಬಂದಿದ್ದರು ಬಂದು ಗಂಡ ಹೆಂಡತಿ ಮತ್ತು ಮಗು ಬಂದು ಇಲ್ಲಿ ಕೋಡಿಲಿದ್ದರು ಆಮೇಲೆ ಗಂಡ ಒಂದು 2-3 ದಿನ ಇತ್ತು ವಾಪಸ್ ಹೋದ ಬಟ್ ನನ್ನ ತಂಗಿ ಕೋಡಿಲೇ ಇದ್ದರು ಕೋಡಿಲಿದ್ದು ಆಮೇಲೆ ಇಲ್ಲಿ ತಾಯಿ ಮನೆಗೆ ಬಂದಿದ್ದರು ಚೆನ್ನಾಗಿದ್ದರು ಎಲ್ಲರ ಹತ್ರ ಚೆನ್ನಾಗಿದ್ದರು ಆಮೇಲೆ ಸಾವಿನ ಹಿಂದಿನ ದಿನ ಅಂದರೆ 9ನೇ ತಾರೀಕು ನನ್ನ ತಾಯಿ ಮತ್ತು ಸೋದರ ಮಾವ ಮತ್ತು ಅಜ್ಜಿಯವರ ಜೊತೆ ಎಲ್ಲ ಫುಲ್ ಡೇ ಅವಳು ಸ್ಪೆಂಡ್ ಮಾಡಿದ್ಲು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಸರೂರು ಕಂಡ್ಲೂರೆಲ್ಲ ವಿಸಿಟ್ ಮಾಡಿದರು ಟೆಂಪಲ್ಗೆ ಹರಕೆ ಎಲ್ಲ ಮಾಡಲಿಕ್ಕಿತ್ತು ಆನೆಗುಡ್ಡಿಗೆಲ್ಲ ಹೋಗಿದ್ರು ಎಲ್ಲ ಊಟ ಮಾಡಿ ಚೆನ್ನಾಗಿದ್ರು ಮತ್ತು ಸಂಜೆ ಟೈಮಿಗೆ ಮಾರ್ಕೆಟ್ಗೆ ಹೋಗಿ ನನ್ನ ಗಂಡನಿಗೆ ಬಸ್ಲೆ ಅಂದರೆ ತುಂಬ ಇಷ್ಟ ನಾಳೆ ಬರ್ತಾರೆ ಅಂತ ಹೇಳ್ಕೊಂಡು ಬಸ್ಲೆ ಮತ್ತು ಬೇರೆ ಸಾಮಗ್ರಿನೆಲ್ಲ ತೊಗೊಂಡು ಆಮೇಲೆ ನಮ್ಮ ಅಮ್ಮನೇ ಅವಳಿಗೆ ಬಸ್ಸರಿಸಿದ್ರು ಬಸ್ಸರಿಸಿ ಮತ್ತು ಅವಳು ಅಲ್ಲಿ ರೀಚಾಗಿ ಮಾರನೇ ದಿನ ಗಂಡ ಬಂದಮೇಲೂ ಫೋನ್ ಮಾಡಿದ್ರು ಗಂಡ ಬಂದಿದ್ದಾರೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತ ಹೇಳ್ಕೊಂಡು ಫೋನ್ ಮಾಡಿ ಹೇಳಿದ್ಲು ಮತ್ತು ಅದೇ 4:45 ಅಷ್ಟೊತ್ತಿಗೆ ನಮಗೆ ಫೋನ್ ಬಂತು ಹೀಗೆ ಸ್ವಲ್ಪ ಸೀರಿಯಸ್ ಇದೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ ಅಂತ ಹೇಳ್ಕೊಂಡು ಆಮೇಲೆ ಫೋನು ಅವರ ಕಸಿನ್ ಉಮೇಶ್ ಅಂತ ಹೇಳ್ಕೊಂಡು ಅವರು ಫೋನ್ ಮಾಡಿದರು
ಆಮೇಲೆ ನಮ್ಮ ಅಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಇಲ್ಲ ಆಗಿದ್ರು, ಅಲ್ಲಿಯಿಂದ ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ತಿದಾರೆ ಅಂತ ಹೇಳಿದರು. ಆಮೇಲೆ ನಾವು ಮಣಿಪಾಲ ಅವರು ಒಂದು ಸಾಸ್ತಾನ ಹತ್ರ ಬರುವಾಗ ಮತ್ತೆ ಫೋನ್ ಮಾಡಿದ್ರಂತೆ, ನಾವು ಸಾಸ್ತಾನದಲ್ಲಿದ್ದೇವೆ ಮಣಿಪಾಲ್ ಕರ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ನಾವು ಅವ್ರು ಹೇಳಿದ್ದು ಅಲ್ಲಿ ತನಕೂ ಹೇಳಲಿಲ್ಲ ಸತ್ತಿದ್ದಾರೆ ಅಂತ ಹೇಳ್ಕೊಂಡು, ಹ್ಯಾಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಆಮೇಲೆ ನಾವು ಲಾಸ್ಟಿಗೆ ಡೆತ್ ಆದಮೇಲೆ ನಮಗೆ ಗೊತ್ತಾಯ್ತು ಹೀಗೀಗೆ ಅಂತ ವಿಷಯ ಅಂತ ಹೇಳಿ. ಬಟ್ ಅವ್ರು ತುಂಬ ಟಾರ್ಚರ್ ಮಾಡ್ತಿದ್ರು, ತುಂಬ ಅಂದರೆ ತುಂಬ ಟಾರ್ಚರ್ ಮಾಡ್ತಿದ್ರು. ಅವ್ರ ಅತ್ತೆಯಂದಿರು ಮಾವಂದಿಯರು ತುಂಬ ಟಾರ್ಚರ್ ಮಾಡ್ತಿದ್ರು. ಅವರು ಈವನ್ ಮಾರ್ಚೂರಿಯಿಂದ ಕುಂದಾಪುರಕ್ಕೆ ಕೊಂಡು ಹೋಗುವಾಗ ಬಾಡಿಯನ್ನು ಕೊಂಡು ಹೋಗುವಾಗ ಮತ್ತೆ ಅಲ್ಲಿ ಶವ ಸಂಸ್ಕಾರ ಮಾಡುವಾಗ ಅಥವಾ ಶವದ ನಂತರ ಸುಡುವಾಗ ಅವರು ತಂದೆ ತಾಯಿ ಮತ್ತು ರಾಘವೇಂದ್ರ ಅನ್ನೋರು ಇಲ್ಲ, ಅವರು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ. ಈವನ್ ನಾವು ತುಂಬ ಕಡೆ ಎನ್ಕ್ವೈರಿ ಮಾಡಿದ್ದು, ಪೊಲೀಸ್ ಅಧಿಕಾರಿಗಳು ತುಂಬ ಹುಡುಕಾಟ ಮಾಡ್ತಿದ್ದಾರೆ, ಬಟ್ ಇಷ್ಟೊತ್ತಂಕ ಸಿಗಲಿಲ್ಲ. ಅವನಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು. ಹಾಂ, ನಮಗೆ ಅವರು ಓಡಿ ಹೋಗಿದ್ರೆ ನೋಡಿದ್ರೆ, ಆ್ಯಕ್ಚುಲಿ ನಮ್ಮ ತಂಗಿ ತುಂಬ ಬ್ರೇವ್ ಹುಡುಗಿ, ನಮಗೆ ಟಿ ವಿಲೆಲ್ಲ ನೋಡಿ ಅದು ಹೇಳ್ತಿದ್ದೆ, ಅವರೆಲ್ಲ ಯಾಕೆ ಸೂಸೈಡ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ಲು. ಅವಳು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಇದು ನನ್ನ ಪ್ರಕಾರ ಇದು ಕೊಲೆ ಅನಿಸುತ್ತೆ ನನಗೆ. ಈ ಕೊಲೆ ಮಾಡಲಿಲ್ಲ ಅಂದರೆ ರಾಘವೇಂದ್ರ ಅನ್ನೋರು ಯಾಕೆ ಓಡಿ ಹೋಗ್ತಾಯಿದ್ರು, ಅವ್ರು ಯಾಕೆ ತಲೆ ಮರೆಸ್ಕೊಂಡು ತಿರುಗಾಡ್ತಾಯಿದ್ರು?